ಲೋಡ್ ದೇವ ನಮಗೆ ಸ್ತೋತ್ರವಾಗಲಿ ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆ ದೇವರೇ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಮದುವಿದ್ದೇವೆ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ಧ್ಯಾನ ಮಾಡೋದ ಈ ವಾಕ್ಯಗಳನ್ನು ನನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು ಪವಿತ್ರಾತ್ಮನೇ ನನ್ನನ್ನು ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕನಾದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರವಾಗಿ ನಮ್ಮ ಮಕ್ಕಳ ಸಂಗಡ ಮಾತನಾಡಬಹುದಾದ್ಮೇನೆ ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿ ಅಭಿವೃದ್ಧಿ ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬಿಡುಗೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕದಲ್ಲಿ ನೂರ ಹತ್ತೊಂಬತ್ತನೇ ಕೀರ್ತನೆಯಲ್ಲಿ ಎಪ್ಪತ್ತ ಒಂದನೇ ವಾಕ್ಯ ಸಾಮ್ ಹಂಡ್ರೆಡ್ ಆ್ಯಂಡ್ ನೈಂಟೀನ್ ವರ್ಸ್ ಸೆವೆಂಟಿ ಒನ್ ಕಷ್ಟ ಅನುಭವವು ಹಿತಕರವಾಯಿತು ಆದ್ದರಿಂದಲೇ ನಿನ್ನ ನಿಂಬನೆಗಳನ್ನು ಕಲಿತೇನು ಈ ಕೀರ್ತನ ನೋಡ್ತೇವೆ ಇಲ್ಲಿ ಕಷ್ಟ ಅನುಭವವು ಹಿತಕರವಾಯಿತು ಅದರಿಂದಲೇ ನಿನ್ನ ನಿಂಬನೆಗಳನ್ನು ಕಲಿತೇನು ಇಲ್ಲಿ ನಾವು ನೋಡ್ತೇವೆ ಯಾಕೆ ಈ ಕೀರ್ತನೆಯಲ್ಲಿ ಕಷ್ಟ ಅನುಭವವು ಹಿತಕರವಾಯಿತು ಎಂಬುದೇ ಯಾಕೆ ಅವ್ನು ಹೇಳ್ತಾನೆ ಮತ್ತು ಆನಂತರ ಅವನು ಹೇಳ್ತಾನೆ ಆದ್ದರಿಂದಲೇ ನಿನ್ನ ನಿಮ್ಮದನ್ನು ಕಲಿತೇನು ಪರಿವರ್ತನೆ ನೋಡ್ತೇವೆ ಕಷ್ಟಗಳು ಒಬ್ಬ ವಿಶ್ವಾಸೀಯ ಜೀವಿತದಲ್ಲಿ ಬರ್ತವೆ ಅದು ಯಾತಕ್ಕೋಸ್ಕರ ಬರ್ತವೆ ಅದರ ಏನು ಲಾಭ ಉಂಟು ಅದನ್ನು ನಾವು ಏನು ಕಲಿತುಕೊಳ್ಳುತ್ತೇವೆ ಎಂಬುದಾಗಿ ನಾವು ಕೆಲವು ಸಂಘದಲ್ಲಿ ನಾವು ವಿವರ ನೋಡೋರಾಗದೆ ಮೊದಲನೇ ಸಂಘ ನೋಡ್ತೇವೆ ಯೇಸು ಕ್ರಿಸ್ತನ ಸಾರೂಪ್ಯವನ್ನು ಉಂಟು ಮಾಡೋಕ್ಕೋಸ್ಕರವಾಗಿ ಕಷ್ಟಗಳು ಬರ್ತವೆ ನಾವು ನೋಡ್ತೇವೆ ರೋಮಾಪುರದವರಿಗೆ ಬಹತ್ರಿಕೆ ಎಂಟನೇ ಆದ್ಯದಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತನೇ ವಾಕ್ಯ ತನಕ ರೋಮನ್ ಚಾಪ್ಟರ್ ಏಯ್ಟ್ ವರ್ಡ್ಸ್ ಟ್ವೆಂಟಿ ಏಯ್ಟ್ ಟು ತರ್ಟಿ ವರ್ಡ್ಸ್ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ರೀತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತಿದೆ ಇಲ್ಲ ಅಪತ್ತೆ ಯಾರ್ಯಾರು ದೇವರನ್ನು ಯಾರು ಪ್ರೀತಿಸ್ತಾರೋ ದೇವರು ಯಾರನ್ನು ದೇವರು ಕರೀತದೊಂದು ನೋಡುತ್ತೆ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟ ಪ್ರತಿಯೊಂದು ದೇವರ ಮಕ್ಕಳ ಜೀವಿತದಲ್ಲಿ ದೇವರೊಂದು ಉದ್ದೇಶ ಇಟ್ಟಿದ್ದಾನೆ ಅದಕ್ಕೆ ಅಪತ್ತೆ ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟವರು ಇರ್ತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತೆ ಎಂದು ನಮಗೆ ಗೊತ್ತಿದೆ ಅದರ್ಥವಾಗಿದೆ ಯಾರ್ಯಾರು ಯಶ್ಕು ನಂಬಿಕಿಟ್ಟು ನೀರಿನಲ್ಲಿ ಮುಳುಗಿ ದಿಷ್ಠಾರೋ ಅವರ ಜೀವಿತ ದೇವರೊಂದು ಒಂದು ಸಂಕಲ್ಪ ಒಂದು ಉದ್ದೇಶ ಇಟ್ಟಿದ್ದಾನೆ ಅದಕ್ಕೋಸ್ಕರ ಒಂದು ಯಶಸ್ಗ ನಂಬಿಕಿಟ್ಟು ನೀರಿನಲ್ಲಿ ಮುಳುಗಿ ದಿಷ್ಠಾನವನ್ನು ತೆಗೆದುಕೊಂಡ ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಏನಾದರೂ ಕಷ್ಟಗಳು ಬರುವುದಾದರೆ ಆತನ ಒಳ್ಳೆಯದಕ್ಕೆ ಬರ್ತವೆ ಆತನಿಗೆ ಎಂಬುದೇ ಅವನು ತಿಳಿದುಕೊಳ್ಳಬೇಕು ಎಂಬುದಾಗಿ ಇಲ್ಲಿ ಅಪ್ಪಸ್ ಹೇಳ್ತಾನೆ ಮತ್ತು ಇಪ್ಪತ್ತೊಂಬತ್ತನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ ಯಾಕೆಂದರೆ ದೇವ್ರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಿಗೆ ಆತನೇ ಹಿರಿಯನಾಗಿರಬೇಕು ಎಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನು ಅವರು ತನ್ನ ಮಗನ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು ಇಲ್ಲಿ ಅಪ್ಪಸ್ ಬಳಿ ದೇವರು ಯಾರ್ಯಾರು ಏಸ್ಕೃತ ಮೇಲೆ ನಂಬಿಕೆ ಇಟ್ಟಿದ್ದಾರೋ ನೀರಿನ ಮುಳುಳಿಗೆ ದೇಶದ ಕೊಂಡು ಅವರೆಲ್ಲರೂ ಯೇಸು ಕೃಷ್ಣ ಸಹ ರೂಪ್ಯ ಯೇಸು ಕೃಷ್ಣ ಹಿರಿಯ ಸಹೋದರನಾಗಿದೆ ಪ್ರತಿಯೊಬ್ಬರು ತನ್ನ ಹಿರಿಯ ಸಹೋದರ ಯೇಸು ಹಾಗೆ ಅಂದರೆ ಯೇಸು ಕೃಷ್ಣ ಯೇಸುಕ್ರಿಸ್ತನ ಮನಸ್ಸು ಯೇಸುಕ್ರಿಸ್ತನ ಗುಣಗಳು ಅವ್ರಲ್ಲಿ ಬರಬೇಕೆಂಬ ಉದ್ದೇಶದಿಂದಲೇ ದೇವರು ಪ್ರಿಯರೇ ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬರ್ತವೆ ಯಾಕಂದರೆ ಆ ಕಷ್ಟಗಳಲ್ಲಿ ನಿಮ್ಮ ಜೀವಿತದಲ್ಲಿ ಆ ಏಸು ಕ್ರಿಸ್ತನ ಗುಣಗಳು ಆ ಪವಿತ್ರತ್ವ ಅಂಬತ ಫಲಗಳು ಬರಬೇಕೆಂಬುದಾಗಿ ದೇವರ ಉದ್ದೇಶ ಎಂಬುದಪ್ಪತ್ತು ಫಲ ಹೇಳ್ತಾನೆ ಮತ್ತು ಮೂವತ್ತಿನ ವಾಕ್ಯ ಅವ್ರ ಹೇಳ್ತಾನೆ ಮತ್ತು ಯಾರನ್ನು ಮೊದಲು ನೇಮಿಸಿದನು ಅವ್ರನ್ನು ಕರೆದನು ಯಾರನ್ನು ಕರೆದನು ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನು ಅವರನ್ನು ಮಹಿಮ ಪದವಿಗೆ ಸೇರಿಸಿದನು ಇಲ್ಲಿ ನೋಡ್ತಾರೆ ಯಾರನ್ನು ಮೊದಲು ನಿಮ್ಮ ಪ್ರೇರೆ ದೇವರು ವಾಕ್ಯತೆ ತಾಯ ಗರ್ಭದಲ್ಲಿರುವಾಗದಲ್ಲಿ ದೇವರು ಕೆಲವರಿಗೆ ಕೆಲವೊಂದು ಸೇವೆಗೆ ಆತನು ಕರೆದಿರುತ್ತಾನೆ ಬರೀ ಯಾರ ಜೀವಿತದಲ್ಲಿ ದೇವರ ಕರಿಬಿ ಕುಂಟು ಅವರ ದೇವರು ಮೊದಲೇ ತಾಗರ ನೇಮಿಸ್ತಾನೆ ಅಂಥವನು ಈ ಕಷ್ಟದ ಮುಖಾಂತರ ದೇವರು ತೆಗೆದುಕೊಂಡು ಹೋಗಿ ಆತನ ಉದ್ದೇಶವನ್ನು ತಿಳಿಯಪಡಿಸ್ ಅಷ್ಟೇ ಅಲ್ಲದೆ ಅವರಲ್ಲಿ ಎಷ್ಟು ಸಹ ರೂಪು ಮಾಡ್ತಾನೆ ಮತ್ತು ಅವರನ್ನು ತನ್ನ ಸೇವೆಗೆ ಕರೆಯುತ್ತಾನೆ ಎಂಬುದಿಲ್ಲ ಪಶು ಬಾಳುತ್ತಾನೆ ಆನಂತರ ಯಾರನ್ನು ದೇವರ ಸೇವೆ ಕರೆದ್ರು ಅವರ ಪರಿಪೂರ್ಣ ನೀತಿವಂತಿಕೆ ಅವರು ಪ್ರಗತಿಯಾಗುತ್ತದೆ ನೀತಿವಂತಿಕೆಯಲ್ಲಿ ಅವರು ಅಭಿವೃದ್ಧಿ ಆಗೋದಕ್ಕೋಸ್ಕರವಾಗಿ ನೀತಿವಂತಿಕೆ ಫಲವನ್ನು ತರೋದಕ್ಕೋಸ್ಕರವಾಗಿ ಅವ್ರು ನೀತಿವಂತರೆಂದು ನಿರ್ಣಯಿಸಿದ ಅವರು ಕರೀತಾನೆ ಎಂದು ಅಪ್ಪಸ್ತು ಹಪ್ಪ ನಂಬಿಕೆ ಮುಖಾಂತರ ದೇವರ ಕೃಪೆಯಲ್ಲಿ ನೀತಿ ನೀತಿವಂತರಾಗಿದ್ದಾರೆ ಆಗಿದ್ದಾರೆ ಅದೇ ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗುವುದು ನೀತಿವಂತಿಕೆಯಲ್ಲಿ ಪರಿಪಕ್ವರಾಗುವುದಕ್ಕೆ ದೇವರು ಕರೀತಾನೆ ಮತ್ತು ಅವರನ್ನು ನೀತಿವಂತರೇ ನಿರ್ಣಯಿಸ್ತಾನೆ ಎಂಬುದೇ ಅಪಸ್ ಪಾಲ್ ಇರ್ತಾನೆ ಹದಿನೆಂಟರಿಂದ ಹತ್ತೊಂಬತ್ತು ವಾಕ್ಯ ನಾನು ಓದ್ತೇನೆ ಹೀಗೆ ಮನುಷ್ಯನನ್ನು ಅವನು ದುಷ್ಕಾರದಿಂದ ತಪ್ಪಿಸುವನು ಮಾನವನಿಗೆ ಗರ್ವವನ್ನು ಮರೆ ಮಾಡುವಂತೆ ಈ ಒಂದು ಯೊಬ್ಬನಿಗೆ ಕಷ್ಟಗಳು ಅಥವಾ ಶಿಕ್ಷೆ ಅಥವಾ ಒಂದು ರೋಗ ಬಂದ ನಿಮಿತ್ತ ಏನಾಯ್ತು ಅಂದರೆ ಅವನು ದುಷ್ಕಾರ್ಯದಲ್ಲಿ ಬೀಳದಂತೆ ದೇವರನ್ನು ತಪ್ಪಿಸ್ ತಪ್ಪಿಸಿದನು ಮತ್ತು ಅವನಿಂದ ಅಹಂಕಾರ ಯೊಬ್ಬನು ಅಷ್ಟು ತನಕ ತಾನೇ ನಿಂತನು ತಾನೇ ಪರಿಸರ ಪಾಪ ವಿಳಂಬ ಅಂದ ಅಹಂಕಾರ ಇತ್ತು ಆ ಅಹಂಕಾರ ಅವನಿದು ಮುರಿಯೋದಕ್ಕೋಸ್ಕರ ದೇವರು ಒಂದು ಶಿಕ್ಷೆ ಬರಮಾಡಿದನು ಇವತ್ತು ನಾವು ಯಸ್ಕ ನಂಬಿಕೆ ಇಡುವ ಮುಖಾಂತರವಾಗಿ ನೀವೆಲ್ಲರೂ ದೇವರ ಮಕ್ಕಳಾಗಿದ್ದೀರಿ ಯೇಷ ನಂಬಿಕೆಡುವುದು ಇಡುವುದರ ಮುಖಾಂತರವೇ ನೀವು ಅದೇ ರ ವಾಕ್ಯ ಹೇಳ್ತದೆ ಪ್ರಕರಣ ಗ್ರಂಥ ಇಪ್ಪತ್ತೆರಡನೇ ಆದ್ಯದಲ್ಲಿ ಹನ್ನೊಂದನೇ ವಾಕ್ಯದಲ್ಲಿ ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ ಪವಿತ್ರರನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ ಎಂಬುದಾಗಿ ದೇಹ ವಾಕ್ಯ ಅದರ ನಾವು ಯೇಸ್ಕ ಕೃಪೆಯಲ್ಲಿ ನೀತಿವಂತರಾಗಿದ್ದೇವೆ ಅದೇ ಅಷ್ಟರಲ್ಲಿ ನಾವು ತೃಪ್ತರಾಗದೆ ದಿನ ದಿನವೂ ದಿನದಲ್ಲಿ ನೀತಿವಂತರ ಜೀವಿಸಲಿಕ್ಕೆ ನಾವು ಆಸಕ್ತಿ ಪಡೆಯಬೇಕು ಪ್ರತಿದಿನೂ ನಮ್ಮ ಹೃದಯ ನಾವು ದೇವ್ರ ವಾಕ್ಯದ ಮುಖಾ ಎಂದಿಗೂ ನಮ್ಮ ನಿಮ್ಮ ಹೃದಯದಲ್ಲಿ ತಾನೇ ನೀತು ಅಂತ ನಮಗೆ ಪಾಪವಿಲ್ಲ ಅಂತ ಅಂಕಾರ ಬರಬಾರ್ದು ಅದು ಯೋಬಲಿ ಆಂಕಾರ ಬಂತು ಅದೇ ದೇವರಿಗೆ ಶಿಕ್ಷೆ ಮುಖಾಂತರ ಅವನನ್ನು ಮುರಿದ ಯಾಕೆ ಯಾಕೆ ಅಂಕರ ಬಂತಂದರೆ ಅವನು ತಾನೇ ನಿಂತು ಅಂತಂದ ಆಂಕಾರ ದೇವರ ಮಾತ ಮಾತಿಗೆ ಅವನು ಲಕ್ಷ ಕೊಡಲಿಲ್ಲ ಪರಿ ಯಾವಾಗ ನಿಮಗೆ ದೀನ ತೆರದೇ ಇರ್ತದೋ ನೀವೊಂದು ಚಿಕ್ಕ ಮಗು ಮಾತನಾಡಿದ್ರು ಸಹ ಪ್ರೇರೇ ನೀವು ಆ ವಾಕ್ಯವನ್ನು ನೀವು ಸ್ವೀಕಾರ ಮಾಡ್ತೀರಿ ಆ ವಾಕ್ಯ ಧ್ಯಾನ ಮಾಡಿ ಏನು ದೇವರು ಈ ಚಿಕ್ಕ ಮಗುವಿನ ಮಾತನಾಡಿದರು ಎಂಬುದಾಗಿ ನೀವು ಪರೀಕ್ಷೆಯಲ್ಲಿ ಆ ವಾಕ್ಯ ವಿದ್ಯಾರ್ಥಿ ಆಗ್ತಾ ಇದು ದೀನತೆ ಆಂಕಾರದ ಅಂದರೆ ಏನು ದೇವರು ಪದೇ ಪದೇ ಮಾತನಾಡಿದ್ರು ಸಹ ಗದ್ರ ಸಹ ಸ್ವೀಕಾರ ಮಾಡದಿರುವುದು ಅದು ಆಹಂಕಾರ ಈ ಯೋಬಳ್ಳಿ ಈ ಒಂದು ಅಂಕಾರ ಅವನು ತಾನೇ ನೀತು ತನ್ನಲ್ಲಿ ಪಾಪ ಇಲ್ಲಮ್ಮ ಅಹಂಕಾರ ಎಂಬುದಾಗಿ ಈ ಒಂದು ಕಷ್ಟಗಳು ಬಂತು ಎಂಬುದರಲ್ಲಿ ಅತಿ ಸ್ಪಷ್ಟ ನೋಡ್ತೇವೆ ಅದ್ನಿಂಟವಾಗಿ ನೋಡ್ತೇವೆ ಅವನ ಆತ್ಮವನ್ನು ಅಂತ ಬೀಳದೆಂತಳಿದು ಅವನ ಜೀವವನ್ನು ದೈವಾಸ್ತ್ರದಿಂದ ಅಲಿದು ಹೋಗೋದಾಗಿ ನಿಲ್ಲಿಸುವನು ಎಣ್ಣೆಯಲ್ಲಿ ನಾವು ನೋಡ್ತೇವೆ ದೇವರು ಅವನಿಗೆ ಕಷ್ಟ ಬಂದ ನಿಂತ ಆತನಿಗೆ ಏನು ಒಳ್ಳೆಯದಂದರೆ ಒಂದು ವೇಳೆ ಆ ಕಷ್ಟಗುರು ಅಥವಾ ಅಂತಹ ಒಂದು ರೀತಿಯ ರೋಗ ಅವನಿಗೆ ಬರೆದಿದ್ದರೆ ಅವನು ಆ ರೋಗ ಅವನಲ್ಲಿ ಡಾಕ್ಟ್ರಿಂದ ಗುಣವಾಗಿರ್ತಾರೆ ಅವನು ದೇವರ ಕಡೆಗೆ ಪಚ್ಚಾದ ಪಡೆದಿರಲಿಲ್ಲ ಅದಕ್ಕೆ ಅವನ ರೋಗ ಅವನಿಷ್ಟು ಮದ್ದು ಮಾಡಿರ್ಬೋದು ಆ ಕಾಲದಲ್ಲಿ ಬರೇ ಆ ಕಾಲದ ವೈದ್ಯರು ಇದ್ದರು ಬರೇ ಅವನು ಗುಣವಾಗಲಿಲ್ಲ ಬರೇ ಆ ಸಮಯದಲ್ಲಿ ಅವನು ಬರೇ ಪಾಪಕ್ಕೆ ಪಶ್ಚಾತ ಪಟ್ಟನು ಪಶತ ಪಟ್ಟ ನಿಮಿತ್ತವಾಗಿ ಅವನ ಆತ್ಮವನ್ನು ನರಕೆಗೆ ಹೋಗಲಿಲ್ಲ ದೇವರು ಅವನ ಆತ್ಮ ನರಕ ಹೋಗದಂತೆ ತಡೆದನ್ನು ನೋಡ್ತಾ ಬರೀ ಇವತ್ತು ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ಅದೇ ಮಧ್ಯೆ ಯಾವುದೇ ಕಷ್ಟಗಳು ಬರಬಹುದು ಅದಕ್ಕೆ ಕಲಿತ ಮರಣಕರ ರೋಗಗಳು ಬರಬಹುದು ನೀವು ಆ ಸಂದರ್ಭದಲ್ಲಿ ಪ್ರೇ ದೇವರು ಗುಣಗುಟ್ಟಬಾರದು ದೇವ್ರ ಹತ್ರ ಬೇಡಬೇಕು ದೇವ ಯಾಕೆ ಕಷ್ಟ ಯಾಕೆ ಸ ಯಾಕೆ ಒಂದು ಸಮಸ್ಯೆ ಯಾಕೆ ಮರಣಕರ ಕಾಯಿಲೆ ಬಂತು ಎಲ್ಲೆನೋ ತಪ್ಪು ಬಿದ್ದಿದ್ದೇ ನೀವು ದೇವರ ಥರ ಬೇಡಬೇಕು ಮತ್ತು ಯಾರ ವಾಕ್ಯದ ಮುಖಾಂತರ ನಿಮ್ಮನ್ನು ಹುಡುಕೊರ ಆಗಬೇಕು ಪ್ರೇಗೆ ಕಾಯಿಲೆ ಬಂದ ಕೂಡಲೇ ನೀವು ಡಾಕ್ಟರ್ ಹೋಗಬೇಕು ಡಾಕ್ಟರ್ನವರು ಬ್ಲಡ್ ಟೆಸ್ಟ್ ಮಾಡ್ತಾರೆ ಎಲ್ಲ ಸ್ಕ್ಯಾನ್ ಎಲ್ಲ ರಿಪೋರ್ಟ್ ಮಾಡಿ ಯಾಕೆ ಬಂತು ಕಾಯಿಲೆ ಮಂದಿ ಪರೀಕ್ಷೆ ಮಾಡಿದ ನಂತರ ಅವರು ಮದ್ದು ಕೊಡುತ್ತಾರೆ ಅದೇ ರೀತಿಯಲ್ಲಿ ಆ ಮದ್ದು ನೀವು ತೆಗೆದುಕೊಳ್ಳಲು ಮೆಡಿಸಿನ್ ಮಾಡಲೇಬೇಕು ಆ ಮೆಡಿಸಿನ್ ಜೊತೆ ಇಲ್ಲಿನೂ ದೇವರ ವಾಕ್ಯದಿಂದ ನಿಮ್ಮ ಹರಿದ ಪರೀಕ್ಷೆ ಮಾಡಬೇಕು ದೇವ ಈ ಕಾಯಿಲೆ ಬರಲಿಕ್ಕೆ ಅಥವಾ ಈ ಸಮಯದಲ್ಲಿ ಬರಲಿಕ್ಕೆ ಏನು ಕಾರಣ ದೇವ ನನ್ನ ಆಗ ದೇವರ ಆತ್ಮನು ನಿಮ್ಮ ಪಾಪಗೂ ಸಹ ಬಂದಿದ್ದರೆ ದೇವರ ಆತ್ಮಿಸ್ತಾರೆ ಪಾಪದ ವಾಕ್ಯದ ಮುಂದೆ ಮಾತನಾಡ್ತಾರೆ ಅದೇ ಬೇರೆ ಕಾರಣ ಬಂದರೆ ನಿಮಗೆ ದೇವರ ಆತ್ಮ ತೋರಿಸಿಕೊಡೋನಾಗಿದೆ ಆದರೆ ಇಲ್ಲಿ ನನ್ನ ಜೊತೆ ಈ ಯೋಬನಿಗೆ ಈ ಕ ರೋಗ ಬಂತ ಕಾರಣ ಎಂದರೆ ಅವನ ಆತ್ಮವು ನರಕ್ಕೆ ಹೋಗಬಾರದು ಎಂಬುದಾಗಿ ದೇವರು ಈ ಕಾಯಿಲೆ ಬರ ಮಾಡಿದನು ಮತ್ತು ಅವರ ವಾಕ್ಯನ ಅಸರಣೆ ಮಾಡಿದ ನಿಮಿತ್ತ ಅವನಿಗೆ ಆ ರೋಗಗಳು ಬಂತು ಆ ಕಷ್ಟಗಳು ಬಂತು ಅಲ್ಲಿ ಅವನು ಪಚಿತ ಪಟ್ಟ ಅವನ ಆತ್ಮ ಹೋಗದೆ ಪರಲೋಕ ಸೇರಲಿಕ್ಕೆ ಸಹಾಯವತ್ತೆ ಎಂಬುದನ್ನು ಅಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ ಅತ್ತ ನೋಡ್ತೇವೆ ಇದಲ್ಲದೆ ಸಂಕಟದಿಂದಲೂ ನಿತ್ಯವಾದ ಅಸ್ಥಿ ಪೀಡನದಿಂದಲೂ ಮನುಷ್ಯನು ಆಶೆಗೆ ಮೇಲೆ ಶಿಕ್ಷಿಸಲ್ಪಡೋನು ಪ್ರೇ ಮೊದಲು ದೇವರು ಸ್ವಲ್ಪವೇ ಅವನ ಕಾಯಿಲೆ ಬರಬಹುದು ಅವನು ಪಚಿತ ಪಟ್ಟು ಕೂಡಿದ್ದು ಗುಣ ಮಾಡ್ತಾನೆ ಅದು ಇಲ್ಲಿ ಕೆಲವರು ಪ್ರ ಅಹಂಕಾರಿಗಳ ನಿಮಿತ್ತೆ ಅವರು ಆ ಆಶಿಗೆಯಲ್ಲಿ ಪ್ರೇಕ್ಷಿಬಿಡ್ತಾರೆ ಆದರೆ ಯಾಕೆ ಆ ರೀತಿ ದೇವರು ತೆಗೆದುಕೊಂಡು ಹೋಗ್ತಾನೆ ಯೋಬನನ್ನು ಅಂದರೆ ಯೊಬ್ಬನು ಸತ್ತು ನರಕೆಗೆ ಹೋಗಬಾರದು ಯೋಬನು ತನ್ನ ಪಾಪ ಒಪ್ಪಿಕೊಳ್ಳಬೇಕು ಪಶ್ಚಾತ ಪಡಬೇಕು ಮತ್ತು ದೇವರ ರಾಜ್ಯಕ್ಕೆ ಸೇರಬೇಕೆಂಬ ಉದ್ದೇಶದಿಂದಲೇ ಈ ರೀತಿಯ ಕಷ್ಟ ಅಥವಾ ಒಂದು ರೋಗ ಅವನಿಗೆ ಬಂದಿದೆ ಎಂಬುದಾಗಿ ನಾವು ಅತಿ ಸ್ಪಷ್ಟ ನೋಡ್ತೇವೆ ಹಾಗಾದ್ರೆ ಇತ್ತು ಆತ್ಮನು ನಾನು ನಂಬುತ್ತೇನೆ ಅನೇಕರು ಸಂದಿ ನೋಡೋರು ಅನೇಕರು ಆಗ್ಬೋದು ಆಸ್ಪತ್ರೆಗಳೂ ಹಾಸಿಗೆಲಿನೋ ನಿಮ್ಮ ರೋಗಗಳಿಗೋಸ್ಕರ ನರಳಾಡುತ್ತಿರಬಹುದು ಪ್ರೇ ಅನೇಕ ದಾನವದ ಕಷ್ಟಗಳಿರಬಹುದು ಪ್ರೇ ಗುಣಗುಟ್ಟನೆ ಬೇಡಿರಿ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ಯೇಸು ಕ್ರಿಸ್ತದಲ್ಲಿ ನಂಬಿಕೆಟ್ಟು ನಿಮಿತ್ತವಾಗಿ ನೀವು ದೇವರ ಮಕ್ಕಳಾಗಿದ್ದೀರಿ ಯೇಸು ರಕ್ತದಲ್ಲಿ ನಿಮ್ಮ ಪಾಪಗಳು ತಲುಪಿಟ್ಟಿದೆ ಆದರೂ ಇನ್ನೂ ನೀವು ನೀತಿವಂತರಾಗಿ ಜೀವಿಸಬೇಕು ನಿಮ್ಮ ನೀತಿವಂತಿಕೆಯು ಮಧ್ಯಾಹ್ನದ ಆಗಿ ಅದು ಪ್ರಕಾಶಿಸಲಾಗಬೇಕು ಅದಕ್ಕೋಸ್ಕರ ನೀವು ದೇವರ ಹತ್ರ ಕೇಳಿರಿ ದೇವರಾತ್ಮನೇ ನನ್ನನ್ನು ಪರೀಕ್ಷಿಸಿದೇವ ನನ್ನ ಹೃದಯ ಶೋಧಿಸು ಎಲ್ಲಿಯಾದರೂ ನಿನ್ನ ವಾಕ್ಯಕ್ಕೆ ನಾನು ಆಯುರ್ವೇದನಾಗಿ ನಡೆದಿದ್ದನು ನಿಮ್ಮದಾಗೆ ಕೇಳಿಕೊಳ್ಳಿರಿ ಮತ್ತು ವಾಕ್ಯ ಓದಿರಿ ವಾಕ್ಯ ಧ್ಯಾನ ಮಾಡಿ ಆಗ ದೇವರ ಆತ್ಮನು ನಿಮ್ಮ ಜೀವದಲ್ಲಿ ಏನಾದರೂ ಪಾಪಗಳಿರುವುದಾದರೆ ವಾಕ್ಯದ ಮುಖಾಂತರ ಮಾತನಾಡ್ತಾನೆ ಆತ ಸೇವಕರು ಬಂದು ಪ್ರಾರ್ಥನೆ ಮಾಡುವಾಗ ಪ್ರವಾದದ ಮುಖಾಂತರ ಬೇರೆ ಬೇರೆ ದೇವರು ಮಾತನಾಡ್ತಾನೆ ಕನಸಲ್ಲಿ ಮಾತನಾಡ್ಬೋದು ಆ ಪಾಪಕ್ಕೆ ಪಶ್ಚಿತ ಪಡುವುದೇ ಕೂಡಲೇ ನಿಮ್ಮ ರೋಗವಾಗ್ಬೋದು ನಿಮ್ಮ ಕಷ್ಟ ಆಗ್ಬೋದು ಬಿಡುಗಡೆ ಕೊಟ್ಟು ನಿಮಗೆ ಪುನಃ ಒಂದು ಆರೋಗ್ಯ ಸ್ಥಿತಿಗೆ ತರುತ್ತೆ ಹೇಗೆ ಯೋವನು ಪಶ್ಚತಪಟ್ಟನು ಕೂಡಲೇ ದೇವರು ಅವನಿಗೆ ಎರಡು ಪಟ್ಟು ಆರೋಗ್ಯ ಹುಟ್ಟುನು ಎರಡುಪಟ್ಟು ಆಸೆ ಪುಟ್ಟು ಎಲ್ಲವನ್ನು ಹೊಂದಿಕೊಂಡು ಆ ರೀತಿ ಇವತ್ತು ನಿಮ್ಮ ಜೀವಿತದಲ್ಲಿ ಏನಾದರೂ ನಷ್ಟ ನಿಮ್ಮ ಜೊತೆ ಇರುವುದಾದರೆ ಏನಾದರೂ ನೀವು ಬಿಸ್ನೆಸ್ ಲಾಸ್ ಆಗಿರೋದಾದರೆ ಪ್ರೇರೇ ಈ ಸಮಯದಲ್ಲಿ ನೀವು ತಿಳ್ಕೊಳ್ಬೇಕು ದೇವರ ಉದ್ದೇಶ ನಿಮ್ಮಲ್ಲಿ ಉಂಟು ಕಷ್ಟನಭವು ನಿಮಗೆ ಬಂದದ್ದು ನಿಮ್ಮ ಒಳ್ಳೆಯದಕ್ಕೋಸ್ಕರ ಅದು ಬಂದರೆ ಮಾತ್ರವೇ ಅಲ್ಲಿ ನೀವು ದೇವರ ವಾಕ್ಯ ಓದೋದಕ್ಕೆ ದೇವರ ವಾಕ್ಯ ಧ್ಯಾನ ಮಾಡೋದಕ್ಕೆ ದೇವರ ವಿದ್ಯಾರ್ಥಿಗಳು ಸಾಧ್ಯವಾಗ್ತದೆ ಒಂದು ಈ ರೀತಿ ಕಷ್ಟಗಳು ಬರೆದಿದ್ದರೆ ನೀವು ಏನಾಗ್ತೀರಿ ನೀವೇ ನೀತಿವಂತರು ನೀವೇ ಪ್ರೇಮ ಅಹಂಕಾರದಲ್ಲಿ ನಿಮ್ಮ ಆತ್ಮಿಕ ರಕ್ಷಣೆ ಕಳೆದುಕೊಳ್ಳುವ ಚಾನ್ಸ್ ಉಂಟು ಅದಕ್ಕೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ಎಷ್ಟು ನಿಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಿದೆ ಅದು ನಿಮ್ಮ ಆತ್ಮ ನರಕಕ್ಕೆ ಹೋಗಬಾರ ಎಂಬ ಉದ್ದೇಶದಲ್ಲಿ ಆ ಕಷ್ಟಗಳು ಬರ ಮಾಡುತ್ತಾರೆ ಎಂಬುದನ್ನು ಈ ವಾಕ್ಯದಲ್ಲಿ ಅತಿ ಸ್ಪಷ್ಟವನ್ನು ತಿಳಿದುಕೊಳ್ಳುವವರಾಗಿದ್ದೇವೆ ಪ್ರೇರಿಯ ಈಗ ಮೂರನೇ ಸಂಗತಿ ನೋಡ್ತೇವೆ ದೇವರ ಮೇಲಿನ ಭಕ್ತಿಯು ಅಭಿವೃದ್ಧಿ ಆಗಬೇಕೆಂಬ ಉದ್ದೇಶದಿಂದ ಕಷ್ಟಗಳು ಬರುತ್ತವೆ ನಾವು ನೋಡ್ತೇವೆ ಯಾಕೋಬನ ಯಾಕೋ ಪತ್ರಿಕೆ ಐದನೇ ಆದರೆ ಹತ್ತು ಮತ್ತು ಆನಂದನ ವಾಕ್ಯ ಜೇನ್ ಚಾಂಟರ್ ಫೈವ್ ವರ್ಸ್ ಟೆನ್ ಆ್ಯಂಡ್ ಲೆವೆನ್ ವರ್ಡ್ಸ್ ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತನಾಡಿದ ಪರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ ತಾಳಿಕೊಂಡಿರುವವನು ಧನ್ಯರೆಂದು ಹೇಳುತ್ತೇವಲ್ಲವೇ ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರೋನಾ ಸಾಗರನು ದಯಾಲು ಆಗಿದ್ದಾನೆಂದು ತಿಳಿದವರಷ್ಟೇ ನೋಡ್ತೀವಿ ಒಬ್ಬನೋ ಜೀವಿತದಲ್ಲಿ ಆ ಕಷ್ಟಗಳು ಬಂದ ಸಮಯದಲ್ಲಿ ಅವನು ಅವನು ದೀರ್ಘ ತಾಳಿನಿಂದ ಸಹಿಸಿಕೊಂಡನು ಆ ದೀರ್ಘ ತಾಳಿನಿಂದ ಸಹಿಸಿಕೊಂಡು ನಿಮ್ಮತ್ತೋಗಿ ಅವನು ಭಕ್ತಿಯಲ್ಲಿ ಅಭಿವೃದ್ಧಿ ಅಂದರೆ ಭಕ್ತಿಯಲ್ಲಿ ಅಭಿವೃದ್ಧಿ ಅವನು ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನೋಡಿದ ಅವನು ಕಲಿದುಕೊಂಡನು ಅಷ್ಟರ ತನಕ ಅವನಲ್ಲಿ ಆ ಒಂದು ಪರಿಪೂರ್ಣ ವಿದ್ಯೆ ತಿಲ್ಲ ಅವನು ಕೆಲವು ವಾಕ್ಯಗಳನ್ನು ತೆ ಕೆಲವು ಅಲ್ಲಿ ದೇವ್ರ ಕನಸಲ್ಲಿ ಮಾತಾ ವಾಕ್ಯಗಳನ್ನು ತಿರಸ್ಕಾರ ಮಾಡಿದನು ಅದೇ ಕಷ್ಟ ಬಂದ ನಿಮಿತ್ತಾಗಿ ಅವನಿಗೆ ಅನುಭವವಾಯಿತು ಅವನು ದೇವರಲ್ಲಿ ಭಯಭಕ್ತಿ ಏನು ದೇವರ ಪ್ರತಿಯೊಂದು ಆಜೆಗಳನ್ನು ವಿಧೇಯನಾಗಲಿಕ್ಕೆ ಅವನು ಕಳೆದುಕೊಂಡನು ಮತ್ತು ಆ ಪರಿಪೂರ್ಣ ದೀರ್ಘ ತಾಲೆ ಸಹಿಸಿಕೊಂಡನು ಕಡೆಗೆ ದೇವರು ಅವನ ವಿಧೇಯತೆ ಅವನ ಪಶ್ಚತಾಪ ನೋಡಿ ದೇವರು ಅವನಿಗೆ ಮೊದಲಿದ್ದಕ್ಕಿಂತಲೂ ಅಂತ್ಯದಲ್ಲಿ ದೇವರ ತೋರಿಸಿದನು ಎರಡು ಪುಟ್ಟ ಆಷಧ ಕೊಟ್ಟವನು ಎಂಬುದಾಗಿ ಇಲ್ಲಿ ಯಾಕೋ ಒಬ್ಬ ಹೇಳ್ತಾನೆ ಪ್ರೇ ಹಾಗಾದ ದೇವರ ಆತ್ಮ ಹೇಳ್ತಾನೆ ಪ್ರೇರೇ ಇವತ್ತು ಯೋಬನಾಗೆ ನಿಮ್ಮ ಜೊತೆ ಏನೋ ಕಷ್ಟ ಬಂದರೆ ಸಹಿಸಿಕೊಳ್ಳ್ರಿ ಹೇಗೆ ಯೋಬನ್ನು ಪ್ರೇರೆ ಆ ಯೋಭನ ಪುಸ್ತಕ ನಲವತ್ತೆರಡನೇ ಆದ್ಯದಲ್ಲಿ ಐದು ಮತ್ತು ಆರನೇ ವಾಕ್ಯದಲ್ಲಿ ಹೀಗೆ ಉಂಟು ಆತ ಹೇಳ್ತಾನೆ ನಾನು ಬಾಯಿಲೆ ಆಡಿದ್ದನ್ನು ತಿರಸ್ಕರಿಸಿ ಬೂದಿಲಿ ಕುಳಿತು ಪಶಾತ ಪಡುತ್ತೇನೆ ಎಂಬದಿರ್ತಾನೆ ಪ್ರೇ ಅಷ್ಟು ತನಕ ಇವನು ಪಶ್ಚಿತ ಪಡಲಿಲ್ಲ ಲಾಸ್ಟ್ ಅವನ ಜೊತೆ ಅವನು ದೇವರ ಥರ ಎಪ್ಪತ್ನಾಲ್ಕು ಬಾರಿ ದೇವರಿಗೆ ಅವನು ಗುಣಗುಟ್ಟುತ್ತಾನೆ ಅವನು ಕೈಲಿಸ್ತಾನೆ ನಾನು ನೀತು ಅಂತನು ನಾನು ಪೋಷಿಸಿದನು ನನ್ನಲ್ಲಿ ಏನು ಪಾಪ ಉಂಟು ಯಾಕೆ ಕಷ್ಟಪ ಈಗ ಅವನೇ ನಾನು ನಿನ್ನ ವಿಷಯದಲ್ಲಿ ನನ್ನ ಕಿವಿಯಲ್ಲಿ ಕೇಳಿದನು ಈಗ ನಾನು ಮಾತಾಡೋದನ್ನು ನಿಲ್ಲಿಸ್ತೇನೆ ಮತ್ತು ಬೂದಿ ಕುಳಿತು ಪಶ್ಚದ ಪಡುತ್ತಂಥ ಅವನು ಪರಿಪೂರ್ಣ ತನ್ನ ಪಾಪಕ್ಕೆ ಪಶ್ಚದ ಪಟ್ಟ ನಂತರ ಪ್ರೇರೇ ಅವನು ತನ್ನ ಮೂರು ಸ್ನೇಹಿತರಿಗೂ ಅವನು ಸಮಯವನ್ನು ಕೊಡ್ತಾನೆ ಕೂಡಲೇ ಅವನಿಗೆ ಅವನು ಕಳೆದುಕೊಂಡ ಎಲ್ಲ ಆಸೆ ಎರಡು ಪಟ್ಟು ಅವನು ತಿರುಗಿ ಪ್ರಾ ಹಾಗಾದ್ರೆ ಇವತ್ತು ಪ್ರಿಯಲ್ಲಿ ನೀವು ಟೆನ್ಷನ್ ಮಾಡಬೇಡ್ರಿ ಇಷ್ಟೇ ನಿಮಗೆ ಕಷ್ಟಗಳು ಬಂದ ಸಮಯದಲ್ಲಿ ದೀರ್ಘ ತಾಳಮಿಂದ ಸಹಿಸಿಕೊಳ್ಳ್ರಿ ಆ ಸಮಯದಲ್ಲಿ ದೇವರು ಬಯಸ್ತಾನೆ ನೀವು ದೇವರಲ್ಲಿ ಭಯಭಕ್ತಿಯಲ್ಲಿ ಅಭಿವೃದ್ಧಿ ಆಗುವುದು ಅದಾದರೆ ದೇವರ ಒಂದೊಂದು ಆಜ್ಞೆಗಳನ್ನು ಪ್ರತಿಯೊಂದು ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ದೇವರು ಬಯಸ್ತಾನೆ ಆ ಒಂದು ಭಯ ಭಕ್ತಿ ಅಭಿವೃದ್ಧಿ ಆಗುವಾಗ ಆ ದೀರ್ಘ ತಾಳಿಮೆಯಿಂದ ನೀವು ಆ ಬಾಂಧ ಸಹಿಸುವಾಗ ಕಡೆಗೆ ದೇವರು ನಿಮ್ಮ ವಿಧೇಯತೆಯನ್ನು ನಿಮ್ಮಮ್ಮ ಪಶ್ಚತಾಪವನ್ನು ಹಿಡ್ಕೊಂಡು ದೇವರ ಹೃದಯವು ಮನಮರುಗ್ತದೆ ಆತನು ನಿಮಗೆ ಮೊದಲು ಇದ್ದ ಆಶೀರ್ವಾದಕ್ಕಿಂತ ಎರಡು ಪಟ್ಟು ಆಶೀರ್ವಾದ ಕೊಡುತ್ತಾರೆಂಬುದೇ ಇಲ್ಲಿ ಯಾಕೊಬ್ಬನು ಯೋವನ ಬಗೆಯಲ್ಲಿ ಸಾಕ್ಷಿ ಕೊಡುತ್ತ ಆಗದೆ ಇವತ್ತು ನಿಮ್ಮ ಜೊತೆ ಏನು ಲಾಸ್ ಆಗಿದ್ರು ಏನು ಕಳೆದುಕೊಂಡಿದ್ರು ನೀವು ಪಶ್ಚತಾಪಡುವಾಗ ದೇವ ವಿಧಿ ಆಗುವಾಗ ಆ ಬಾಧೆಯಿಂದ ಅವನು ಸೇವಿಸುವಾಗ ಎರಡು ಪಟ್ಟು ಕೊಡೋದ್ರೆ ಅದಕ್ಕೋಸ್ಕರ ಅನುಭವ ಒಳ್ಳೆಯದಾಯಿತು ಯೋಬನಿಗೆ ಬಂದ ನಿಮಿತ್ತೆಗೆ ಅವನು ಭಯ ಭಕ್ತಿ ಎಂದರೆ ಏನು ವಿಧೇಯತೆ ಎಂದರೆ ಏನು ಅವನು ಕಳೆದುಕೊಂಡು ಇಲ್ಲದರೆ ಅವನು ತಾನೇ ನೀತಿವಂತನು ತನ್ನಲ್ಲಿ ಪಾಪ ಎಂಬ ಅಹಂಕಾರದಿಂದ ಅವನು ಸತ್ತು ನರಕ್ಕೆ ಹೋಗ್ತಾನು ಅದೇ ದೇವರು ಅವನು ನರಕ ಹೋಗದೆ ಪರಲೋಕ್ಕೆ ಸೇರಿ ಆಗೋದ್ರೆ ಪ್ರಯುಕ್ತಿ ನಿಮ್ಮಲ್ಲಿ ಏನು ಕಷ್ಟ ಬಂದರೂ ಸಹ ಚಿಂತೆ ಮಾಡೇಬೇಡ್ರಿ ದೇವ್ರ ಸ್ತೋತ್ರ ಮಾಡಿರಿ ಗುಣ ಗುಣಗುಟೆಬೇಡಿ ಇಷ್ಟೇ ಕಷ್ಟ ಬಂದ ಸಮಯದಲ್ಲಿ ದೇವರ ಹತ್ತಿರಕ್ಕೆ ಬನ್ನಿರಿ ಇನ್ನೂ ಜಾಸ್ತಿ ಪ್ರಾರ್ಥನೆ ಮಾಡಿರಿ ಇನ್ನೂ ಜಾಸ್ತಿ ಸಭೆಗೆ ಕೂಡಿಗಳು ಬನ್ನಿರಿ ಇನ್ನೂ ಜಾಸ್ತಿ ದರವಾಕ್ಯಕ್ಕೆ ಓದಿ ಧ್ಯಾನ ಆಗದೇ ಇದೆಲ್ಲದಿಂದ ನಮಗೆ ಬಿಡ ಪ್ರೇರಿ ಈಗ ನಾಲ್ಕು ನಿಮ್ ಸಂಘ ನೋಡ್ತೀವಿ ಕಷ್ಟಗಳು ಬರುವ ಉದ್ದೇಶ ಕಷ್ಟಗಳ ದೇವರು ನಿಮ್ಮನ್ನು ಪರಿಪೂರ್ಣ ಪರಿಶುದ್ಧರನಾಗಿ ಮಾಡುತ್ತಾನೆ ಅತ್ತನೇ ವಾಕ್ಯ ಹೇಗೆ ಉಂಟು ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮಿತಕ್ಕಾಗಿಯೇ ಶಿಕ್ಷಿಸ್ತಾನೆ ಇಲ್ಲ ಅಪಶ್ನೂ ಅತಿ ಸ್ಪಷ್ಟವಾದರೆ ಶಾರೀರಿಕ ತಂದೆಗಳು ತನ್ನ ಮಕ್ಕಳಿಗೆ ಶಿಕ್ಷೆ ಕೊಡುತ್ತಾರೆ ಅವರ ಪ್ರಯೋಜನಕ್ಕೋಸ್ಕರ ಆದರೆ ಪರಲೋಕ ತಂದೆಯು ತನ್ನ ಮಕ್ಕಳು ಪರಿಶುದ್ಧರಾಗಬೇಕು ಪರಿಪೂರ್ಣ ಪರಿಶುದ್ಧದಲ್ಲಿ ಪಾಲುಗುರಾಗಬೇಕೆಂಬ ಉದ್ದೇಶದಿಂದಲೇ ಶಿಕ್ಷೆಯನ್ನು ಕೊಡುತ್ತಾನೆ ಎಂಬುದೇ ಅಪಸ್ ಅತಿ ಆಗದೆ ಪ್ರಿಯರೇ ನಿಮ್ಮ ಜೀವದಲ್ಲಿ ಏನೇ ಕಷ್ಟಗಳು ಇರಬಹುದು ದುಃಖ ಸೇ ಬೇಡಿದ ಪ್ರಿಯರೇ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ದೇವರು ನಿಮ್ಮನ್ನು ತನ್ನ ಮಕ್ಕಳೆಂದು ಸ್ವೀಕಾರ ಮಾಡಿದರೆ ಅದಕ್ಕೆ ನಿಮ್ಮ ಜೀವಿತ ಇನ್ನೂ ಪರಿಶುದ್ಧರಾಗಬೇಕೇನು ನೀನು ಪರಿಪೂರ್ಣ ಆಗಬೇಕೆಂಬ ಉದ್ದೇಶದಿಂದಲೇ ದೇವರು ಶಿಕ್ಷಿಸುತ್ತಾನೆ ಎಂಬುದಾಗಿ ತಿಳಿದುಕೊಂಡು ಅದನ್ನು ಸಹಿಸಿಕೊಳ್ಳಬೇಕು ಎಂಬುದಾಗಿ ಇಲ್ಲಿ ಇಲ್ಲಿ ಅಪಸ್ ಪಾಲ್ ಇರ್ತಾನೆ ಆ ನಾವು ಓದುತ್ತೇವೆ ಯಾವ ಶಿಕ್ಷೆಯಾದರೂ ತಾತ್ಕಾಲಿಕ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋರಿಸುತ್ತದೆ ಆದ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ ಇಲ್ಲಪ್ಪ ಸೊಲತಾನೆ ಯಾವ ಶಿಕ್ಷೆ ಬರುವಾಗ ನಿಮಗೆ ಅದು ತಾತ್ಕಾಲಿಕ ಸಂತೋಷವಾಗೋದಿಲ್ಲ ಶಿಕ್ಷೆಯಲ್ಲಿ ಬರುವಾಗ ಕಷ್ಟ ಬರುವಾಗ ಸ್ವಾಭಾವಿಕ ನಿಮಗೆ ದುಃಖ ಆಗ್ತದೆ ನಿಮಗೆ ಬೇಸರ ಆಗ್ತದೆ ಪರಿಪೂರ್ಣ ನಿಮ್ಮ ತುಂಬ ದುಃಖ ಪಡುತ್ತೀರಿ ತುಂಬ ಕಣ್ಣು ಹಿಡುತ್ತೀರಿ ಯಾಕೆಂದರೆ ಆ ಅದು ಶಿಕ್ಷೆ ಅನುಭವ ಮಾಡಿದ ನಂತರ ಪರಿಪುಣ ಪಶದ ಪಟ್ಟ ನಂತರ ನೀವು ಪರಿಪುಣ ನೀತಿವಂತರಾಗಿ ಸಮಾಧಾನ ಹೊಂದುತ್ತೀರಿ ಎಂಬುದಾಗಿ ಅಪ್ಪಸ್ ಪಾಲು ಹೇಳ್ತಾನೆ ಅದಾ ಶಿಕ್ಷೆಯಿಂದ ಬಿಡರಾಗಬೇಕಾದರೆ ಅಪ್ಪಸ್ ಪಾಲಿರ್ತಾನೆ ಅನ್ನನ ವಾಕ್ಯದಲ್ಲಿ ಆದ್ದರಿಂದ ಜೋಲು ಬಿದ್ದ ಕೈಗಳನ್ನು ನಡುಗೋ ಮನೋಕಾಲನ್ನು ಸುಧಾರಿಸಿಕೊಳ್ಳಿರಿ ಅದು ಮೂಡಿನ ಇರ್ತದೆ ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ ಹೀಗೆ ಮಾಡಿದರೆ ಕುಂಟ ಕಾಲು ಉಲಿಕೆ ಹೋಗಿದೆ ವಾಸಿಯಾಗುವುದು ಅಲ್ಲಿ ಅಪ್ಪಸ್ ಪಾಲು ಇರ್ತಾನೆ ನಿಮ್ಮ ಪರಿಪೂರ್ಣ ಎಲ್ಲ ಕಷ್ಟದಿಂದ ನಿಮಗೆ ಬಿಡಲಾಗಬೇಕಾದರೆ ನಿಮ್ಮ ಜೋಲುಬಿದ ಕೈ ನಡುಗು ಮೊಣಗಲು ಇದರ ಅರ್ಥವಾಗಿದೆ ಪ್ರಾರ್ಥನೆ ಜೀವಿತ ನೀವು ಕಷ್ಟಗಳು ಬರುವಾಗ ನೀವು ಪ್ರಾರ್ಥನೆ ಕಡಿಮೆ ಮಾಡೋ ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು ನೆಚ್ಚಾಗಿ ದೇವರು ಸುತ್ತಿಸುವ ಬರಬೇಕು ಇನ್ನು ಹೆಚ್ಚಾಗಿ ಸಭೆ ಕೂಡಿಗೆ ಬರಬೇಕು ನಂತರದ್ದೇ ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯುತ್ತೇನೆ ದೇವರ ವಾಕ್ಯಕ್ಕೆ ಪರಿಪೂರ್ಣ ವಿಧೇಯರಾಗಿ ನೀವು ನಡೆಯಬೇಕು ಆಗ ನಿಮ್ಮೆಲ್ಲ ಕಷ್ಟಗಳನ್ನ ನಿಮ್ಮ ನಿಮ್ಮೆಲ್ಲ ಕಷ್ಟಗಳು ಪರಿಹಾರವಾಗಿ ಪರಿಪೂರ್ಣ ಬಿಡಿರ ಆಗ್ತದೆ ಯಾಕೆ ಪ್ರೇ ಮೂರನೇ ಉದ್ದೇಶ ಏನಂತ ನಾಲ್ಕನೇ ಉದ್ದೇಶ ದೇವರ ಕಷ್ಟಗಳು ಬರ ಮಾಡೋದು ಯಾಕಂದರೆ ನೀವು ಪರಿಪೂರ್ಣ ಪರಿಸರದಲ್ಲಿ ಫಾಲೋರ್ ಆಗಬೇಕು ದೇವರ ಉದ್ದೇಶವಾಗಿದೆ ಅಂದರೆ ಎಂದಿಗೂ ಪ್ರೇ ಕಷ್ಟ ಬರುವಾಗ ದೇವ್ರನ್ನ ಗುಣಗುಟ್ಟ ಬೇಡಿ ಐದನೇ ಕಾ ನೋಡ್ತೇವೆ ಕಷ್ಟ ಬರುವ ಉದ್ದೇಶ ಯಾಕೆಂದರೆ ನಿಮ್ಮಲ್ಲಿ ಸರ್ವ ಸುಗುಣಗಳು ಪರಿಪೂರ್ಣ ಪವಿತ್ರ ಒಂಬತ್ತು ಪರಿಪೂರ್ಣರಾಗಬೇಕ ಉದ್ದೇಶದಲ್ಲೇ ನಿಮ್ಮ ಜೀವಿತಕ್ಕೆ ಕಷ್ಟ ಬರುತ್ತವೆ ಎಂಬುದಾಗಿ ಯಾಕೋಣ ಪತ್ರಿಕೆ ಒಂದನೇ ಆದ್ಯದಲ್ಲಿ ಏಳರಿಂದ ನಾಲ್ಕನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ ಜೇಮ್ಸ್ ಚಾಪ್ಟರ್ ಒನ್ ಟೂ ತ್ರೀ ಫೋರ್ ನನ್ನ ಸಹೋದರರೇ ನಿಮ್ಮ ನಂಬಿಕೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಿಗೆ ಬಿದ್ದಿರುವಾಗ ಅದು ಕೇವಲ ಆನಂದಕರವಾದಂದು ಎನಿಸಿರಿ ಆ ತಾಳ್ಮೆಯು ಸಿದ್ಧಿಗೆ ಬರಲಿ ಆಗ ನೀವು ಶಿಕ್ಷಿತರು ಸರ್ವಸುಗುಣವುಳ್ಳವರು ಏನೂ ಕಡಿಮೆ ಇಲ್ಲದವರು ಹಾಗೆ ಇವ್ರಿ ಇಲ್ಲಿ ಯಾಕೆ ಬರ್ತಾನೆ ನನ್ನ ಸಹೋದರರೇ ನಿಮ್ಮ ನಂಬಿಕೆ ಆಗಪರಿಸೋದು ನೀವು ತಾಳ್ಮೆ ಉಂಟು ಮಾಡ್ತೀರ ತಿಳಿದು ನಾನಾ ಕಷ್ಟ ಬಂದಿರೋ ನೀವು ಅದನ್ನು ಸಂತೋಷವೆಂದು ಎನಿಸಿಕೊಳ್ಳಿ ಯಾಕಂದ್ರೆ ಇಲ್ಲಿ ಯಾಕೋ ಬರೋ ಕಷ್ಟಗಳು ಬಂದರೆ ಮಾತ್ರವೇ ನಿಮ್ಮ ಜೀವಿತದಲ್ಲಿ ಬರ್ರೆ ಆ ಪವಿತ್ರತ್ವ ಫಲಗಳು ನಿಮ್ಮಲ್ಲಿ ಅಭಿವೃದ್ಧಿ ಹಾಕಿಲಿಕ್ಕಂತ ಸಹಾಯ ಮಾಡ್ತಿದೆ ಮತ್ತು ಆ ಎಲ್ಲ ಕಷ್ಟವನ್ನು ದೀರ್ಘ ತನ್ನ ಸಹಿಸ್ಕೊಳ್ಳುವಾಗ ನಿಮ್ಮ ಎಲ್ಲ ಫಲಗಳು ನಿಮ್ಮಲ್ಲಿ ಪರಿಪಕ್ವತೆಗೆ ಬರ್ತವೆ ಪರಿಪೂರ್ಣ ಸಾರೂಪ್ಯ ಸಾವಿರೂಪ್ಯ ಉಂಟಾಗ್ತದೆ ಪವಿತ್ರ ಒಂಬತ್ತು ಫಲಗಳನ್ನು ತುಂಬಲು ಪಡ್ತವೆ ಪರಿಪೂರ್ಣ ವೀದ್ಯತೆಗೆ ಬರ್ತದೆ ಅದಕ್ಕೋಸ್ಕರ ಬರೇ ಬರುವಾಗ ಗುಣಗುಟ್ಟ ಬಿಡ್ರಿ ದೇವರ ಉದ್ದೇಶವಾಗಿದೆ ಕಷ್ಟದ ಮುಖಾಂತರ ನೀವು ಮೇಲೆ ಪರಿಪೂರ್ಣ ಏಸ್ಕೊಳ್ಳೋ ಸಾರೂಪ್ಯ ಬರಬೇಕು ಪವಿತ್ರಾತ್ಮ ಭರಿತರಾಗಬೇಕು ಆಗಬೇಕು ಎಲ್ಲ ಫಲಗಳು ಕಾಣಲು ಪಡೀಬೇಕೆಂಬ ಉದ್ದೇಶಕ್ಕೋಸ್ಕರ ಕಷ್ಟ ಬರ್ತವೆ ಅದು ಪರಿಪೂರ್ಣ ದೀರ್ಘ ತಾಲಿನಿಂದ ಸಹಿಸಿಕೊಳ್ಳಬೇಕು ಆಗ ಮಾತ್ರ ಈ ಈ ಒಂದು ಅನು ಅನುಭವ ಈ ಒಂದು ಪ್ರಯೋಜನ ನಿಮಗೆ ಸಿಗುತ್ತದೆ ಬರ್ರೆ ಆರನೇ ಸಂಘ ನೋಡ್ತೇವೆ ಕಷ್ಟಗಳು ಬರುವುದು ಯಾಕೆಂದರೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೋಸ್ಕರ ಕಷ್ಟಗಳು ಬರುತ್ತವೆ ನಾವು ನೋಡ್ತೇವೆ ಪ್ರಕರಣ ಗ್ರಂಥ ಮೂರನೇ ಆದ್ಯದಲ್ಲಿ ಹತ್ತೊಂಬತ್ತನೇ ವಾಕ್ಯ ರೆವೆಲೇಷನ್ ಚಾಪ್ಟರ್ ತ್ರೀ ವರ್ಸ್ ನೈನ್ಟೀನ್ ನಾನು ಯಾರ್ಯಾರನ್ನು ಪ್ರೀತಿಸ್ತೇನೋ ಅವರನ್ನು ಗದರಿಸ್ತೇನೆ ಮತ್ತು ಶಿಕ್ಷಿಸ್ತೇನೆ ಆದ್ದರಿಂದ ನೀನು ಆಸಕ್ತನಾಗಿರು ದೇವರ ಕಡೆಗೆ ತಿರುಗೋ ಇಲ್ಲ ಅಪ್ಪಲ್ವಾ ಏಳು ನೋಡ್ತಾನೆ ಲಾವ್ದಿಕ ಸಭೆಯಲ್ಲಿ ಲಾವ್ದಿಕ ಸಭೆಯು ಆರ್ಥಿಕವಾಗಿ ತುಂಬ ಶ್ರೀಮಂತರಾಗಿದ್ದರು ಅವರ ಆರ್ಥಿಕ ಯಾವುದು ಕೊರತೆ ಇಲ್ಲ ಆದರೆ ದೇವರ ಆತ್ಮನ್ನು ಯೋಜನೆ ಆ ಸಭೆಯು ಆತ್ಮೀಯ ಜೀವತೆಗೆ ಬೆಚ್ಚಗಿಲ್ಲ ತನ್ನ ಉಗುರಿಸ್ತಿತ್ತು ಅದಕ್ಕೆ ದೇವರ ಆತ್ಮೇಲೆ ನೀವು ಆತ್ಮೀಕವಾಗಿ ಬಡವರಾಗಿದ್ದೀರಿ ನೀವು ಬಟ್ಟೆ ಬಟ್ಟೆಲಿದವರಾಗಿದ್ದೀರಿ ಅದಕ್ಕೆ ಪುಟ್ಟೇಕಾದ ಚಿನ್ನವನ್ನು ಎಲ್ಲ ತೆಗೆದುಕೊಳ್ಳಬೇಕು ಮತ್ತು ದೇವರ ಆತ್ಮ ಬುದ್ಧಿ ಹೇಳ್ತೇನೆ ಮತ್ತು ದೇವರ ಆತ್ಮೇಲೆ ಯಾರನ್ನು ನಾನು ಪ್ರೀತಿಸ್ತೇನೋ ಅವರನ್ನು ಶಿಕ್ಷಿಸುತ್ತೇನೆ ಆ ನೀನು ಆಸಕ್ತನಾಗಿರು ದೇವರ ಕಡೆಗೆ ತಿರುಗು ಹಾಗಾದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ನಿಮ್ಮ ದೇವರು ತನ್ನ ಮಕ್ಕಳೆಂದು ಸ್ವೀಕಾರ ಮಾಡಿರುವುದಾದರೆ ಎಷ್ಟು ಕರ್ತನ ಯಾರು ನಂಬಿಕೊಟ್ಟಾರೋ ಯಾರು ನೀಡಿ ಮೂಳಿಗೆ ದಿಷ್ಟ ಅಂತ ಕೊಡ್ತಾರೋ ಅವ್ರು ದೇವರ ಮಕ್ಕಳಾಗಿದ್ದಾರೆ ದೇವರು ಅವರನ್ನು ನಿಮ್ಮನ್ನು ಹೆಸರು ಕ್ರಯಸ್ಗೊಂಡಿದ್ದೇನೆ ಅದಕ್ಕೂ ಸಹ ನೀವು ಪರಿಪೂರ್ಣ ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಎಷ್ಟು ಪರಲೋಕ ಸೇರಬೇಕೆಂಬ ಕಷ್ಟ ಬರುವಾಗ ಅದು ದೇವರ ಕಡೆ ತಿರುಗಿಕೊಳ್ಳಿ ಸಹಾಯ ಮಾಡ್ತದೆ ಆದರೆ ಈ ಆರು ಕಾರಣಗಳು ಆರು ಪ್ರಯೋಜನಗಳು ನಿಮಗೆ ಉಂಟುಪಡದೆ ಈ ಆರು ಪ್ರಯೋಜನಗಳು ನಿಮಗೆ ಒಳ್ಳೆಯದಾಗಬೇಕಾದ್ರೆ ದೇವರವಾಗಿ ಅತಿ ಅತಿ ಹೆಚ್ಚಾಗಿ ಓದುವವರು ಧ್ಯಾನ ಮಾಡುವವರು ಕೈ ಆಗಬೇಕು ನಾ ಪ್ರಾರ್ಥನೆ ಮಾಡೋಣ ತನ್ನ ದೇವರಿ ನಿಮಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ ದವರಿ ಸಂದೇಶ ಮುಖಾಂತರವಾಗಿ ನಿನ್ನ ಮಕ್ಕಳ ಸಂಗಡೆಯನ್ನು ಮಾತನಾಡಿದ್ವಿ ದವ ಈ ಸಂದರ್ಕಾಲ ಪ್ರತಿಯೊಬ್ಬರ ಜೀವಿತದಲ್ಲಿ ಆ ಒಂದು ಆತ್ಮಿಕ ಜೀವಿತದ ಉತ್ತೇಜನ ಮಾಡಿದೆ ದವ ಯಾರು ಕಷ್ಟದಲ್ಲಿ ಹೋಗ್ತಾರೋ ಸಂಕಟಲ್ಲಿ ಹೋಗ್ತಾರೋ ಈ ರೋಗದ ಹೋಗ್ತಾರೆ ಅವರೆಲ್ಲ ನೀನು ಈ ವಾಕ್ಯದ ಮುಖಾಂತರ ಅವರ ಸಂತೋಷ ಕೊಡು ಮತ್ತು ಅವರು ಪರಿಪೂರ್ಣ ಸನ್ನಿಧಾನಕ್ಕೆ ತಮ್ಮ ಹೃದಯ ಹುಡುಗಡೆ ಬರುವಾಗಿ ಕೃಪೆ ಮಾಡು ಪರಿಪೂರ್ಣ ವಾಕ್ಯಕ್ಕೆ ವಿದ್ಯತೆಯಲ್ಲಿ ಅವರು ನಡೆಸು ಮತ್ತು ಪ್ರತಿಯೊಬ್ಬರು ಎಲ್ಲ ಥರದ ಕಷ್ಟದಿಂದ ಎಲ್ಲ ರೋಗದಿಂದ ಎಲ್ಲ ಆರ್ಥಿಕ ಸಮಸ್ಯೆಯಿಂದ ಬಿಡುಗಡೆ ಕಡೆಯನ್ನು ಬಿಡುಗೊಳ್ತೇನೆ ಮತ್ತು ಪ್ರತಿಯೊಬ್ಬರನ್ನು ಆಶಯವಿಡ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್